ತಿಂಗಳಿಗೆ ಇಂತಿಷ್ಟು ಕರೆಕ್ಷನ್ ಮಾಡಿ ದೆಹಲಿಗೆ ಕಳುಹಿಸಲೇಬೇಕು ಎಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟೀಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನಡೆಯತಾ ಇರುವಂತಹ ಗ್ಯಾರಂಟಿ ವಾರ್ ಬಲು ಚೂರಾಗಿದೆ ಒಬ್ಬರಿಗೆ ಮತ್ತೊಬ್ಬರು ಸವಾಲನ್ನ ಎಸೆಯುತ್ತಾ ಫೈಟಿಂಗ್ ಮುಂದುವರಿಸ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜಗಳ ಸೋಶಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸ್ತಾ ಇದೆ ಇದು ಸಾಲದು ಎಂಬಂತೆ ಈ ಜಗಳ ಬೇರೆ ಬೇರೆ ದಿಕ್ಕಿಗೆ ಕೂಡ ಹರಡ್ತಾ ಇದೆ ಇದೀಗ ಬಿಜೆಪಿ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 6 ತಿಂಗಳು ಕಳೆದಿತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ವಾರ್ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಇಷ್ಟು ದಿನಗಳ ಕಾಲ ವಿಪಕ್ಷ ನಾಯಕರೇ ಇಲ್ಲ ಹಾಗೆ ಹೊಸ ಅಧ್ಯಕ್ಷರು ಆಯ್ಕೆ ಆಗಿಲ್ಲ ಅಂತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇತ್ತು ಹೀಗಿದ್ದಾಗಲೇ ಇತ್ತೀಚೆಗೆ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿತ್ತು ಹೀಗೆ ಅಲರ್ಟ್ ಆಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರನ್ನ ಹಾಗೆ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರನ್ನ ಆಯ್ಕೆ ಮಾಡಲಾಗಿತ್ತು ಹೀಗಾಗಿ ಬಿಜೆಪಿಗೆ ಹೊಸ ಹುಮ್ಮಸ್ಸು ಬಂದಿದ್ದು ಕೈ ವಿರುದ್ಧ ವಾಗ್ದಾಳಿ ಶುರುವಾಗಿದೆ ಇದೀಗ ಕಾಂಗ್ರೆಸ್ ವಿರುದ್ಧ ಟ್ವೀಟ್ ಮಾಡಿದಂತಹ ಬಿಜೆಪಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಸರ್ಕಾರದಲ್ಲಿ ಯಾವ ಫೈಲ್ ಅಲುಕಾಡಲು ಕಾಸು ಕೊಡಲೇಬೇಕು ಬೆಳಿಗ್ಗೆಯಷ್ಟೇ ಆರೋಗ್ಯ ಇಲಾಖೆಯ ಕರ್ಮಕಾಂಡ ಬಯಲಾದರೆ ಸಂಜೆಗೆ ಇಂಧನ ಇಲಾಖೆಯ ಭ್ರಷ್ಟಾಚಾರ ಹೊರಬಂದಿದೆ ತಿಂಗಳಿಗೆ ಇಂತಿಷ್ಟು ಕಲೆಕ್ಷನ್ ಮಾಡಿ ದೆಹಲಿಗೆ ಕಳುಹಿಸಲೇಬೇಕು ಅಂತ ಟಾರ್ಗೆಟ್ ನಿಗದಿ ಮಾಡಿರುವ ಕಾರಣ ಎಲ್ಲ ಇಲಾಖೆಗಳಲ್ಲೂ ಬೆಳಕಿನಿಂದ ಸಂಜೆ ಏರು ಹೊತ್ತಿನವರೆಗೂ ಕೂಡ ದಂಧೆಯ ಮಾತುಕತೆಗಳು ನಡೆಯತಾ ಇದೆ ಅಂತ ಬಿಜೆಪಿ ಆರೋಪ ಮಾಡಿದೆ ಹಾಗೆ ಇದೇ ಟ್ವೀಟ್ ನಲ್ಲಿ ತನ್ನ ಆರೋಪವನ್ನ ಮುಂದುವರಿಸಿರುವಂತಹ ಬಿಜೆಪಿ ಕಲೆಕ್ಷನ್ ನಿರಾತಂಕವಾಗಿ ನಡೆದರೆ ವಿದ್ಯುತ್ ಅವಘಡಗಳು ನಡೆದರು ಇಲಿ ಹೆಗ್ಗಣಗಳ ನೆಪ ಹೇಳಿ ತಪ್ಪಿಸಿಕೊಳ್ಳುವ ಕಾತರಿಯನ್ನ ಸಚಿವರೇ ನೀಡಿರುವಾಗ ಅಧಿಕಾರಿಗಳು ನಿರ್ಮಳ ಭೋಜನವನ್ನ ಸವಿಯುತ್ತಾ ಕೂತಿದ್ದಾರೆ ಅಂತ ಆರೋಪ ಮಾಡಿದೆ ಈ ಮೂಲಕ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕಿರಿಕ್ಚೋರಾಗಿದೆ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಸರ್ಕಾರದಲ್ಲಿ ಯಾವ ಫೈಲ್ ಅನ್ನು ಕೂಡ ಅಲುಗಾಡಲು ಕಾಸು ಕೊಡಲೇಬೇಕು ತಿಂಗಳಿಗೆ ಇಂತಿಷ್ಟು ಕಲೆಕ್ಷನ್ ಮಾಡಿ ದೆಹಲಿಗೆ ಕಳುಹಿಸಲೇಬೇಕು ಅಂತ ಟಾರ್ಗೆಟ್ ನಿಗದಿ ಮಾಡಿರುವ ಕಾರಣ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಒಟ್ಟಾರೆ ಹೇಳೋದಾದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕರ್ನಾಟಕ ರಾಜಕೀಯ ಆಕಾಡದಲ್ಲಿ ಕಿಚ್ಚು ಹೊತ್ತಿಕೊಂಡಿದೆ ಈ ಕಿಚ್ಚು ತನ್ನಗಾಗಲು ಪಂಚರಾಜ್ಯ ಚುನಾವಣೆ ಮಾತ್ರ ಅಲ್ಲ ಲೋಕಸಭಾ ಚುನಾವಣೆ ಕೂಡ ಮುಗಿಯಬೇಕು ಅಲ್ಲಿಯ ತನಕ ಇಬ್ಬರ ಮಧ್ಯೆ ಇದೇ ರೀತಿ ಫೈಟಿಂಗ್ ಮುಂದುವರಿಯುವುದು ಗ್ಯಾರಂಟಿ ಅಂತಿದ್ದಾರೆ ಕರ್ನಾಟಕದ ಜನತೆ ಮುಖ್ಯವಾಗಿ ಸೋಶಿಯಲ್ ಮೀಡಿಯಾ ಬಳಕೆದಾರರು ಈ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ